ರಾಯಚೂರು ಜಿಲ್ಲೆಯಲ್ಲಿ ಜನವರಿ 26ರಂದು ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ವೃತ್ತಿಯಿಂದ ವಜಾ ಮಾಡಿ ದೇಶದ್ರೋಹ ಪ್ರಕರಣವನ್ನು ಅವರ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ ಗೌಡ ವಿರುದ್ಧ ದಾಖಲಿಸಬೇಕೆಂದು ಆಗ್ರಹಿಸಿ ಸೇಡಂ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ಶ್ರೀ ಕೊತ್ತಲ ಬಸವೇಶ್ವರ ಮಾರ್ಗವಾಗಿ ಕಲಬುರಿ ಕ್ರಾಸ್ವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಮಾತನಾಡಿದ್ದು, ತದನಂತರ ಮಲ್ಲಿಕಾರ್ಜುನ ಗೌಡ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದು ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಪ್ರತಿಭಟನವನ್ನು ಮೊನ್ನೆ ರೈಚೂರು ಜಿಲ್ಲೆಯ ನ್ಯಾಯಾಧೀಶರು ಏನು ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಬ್ಕಾ ಯಹಿ ಮಕ್ಸದ್ ಹೈ ಕಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ ಕೋ ಜೋ ಜಿಸ್ ತರೀಕೆ ಕಾ ಅಪಮಾನ್ ಕಿಯಾ ಗಯಾ ಹೈ 26 ಜನವರಿ ಕೋ ರಾಯಚೂರು ಮೇ ಐಸಾ ಅಪಮಾನ್ ಫಿರ್ ಕಹೀ ಪೂರೇ ದೇಶ ಮೇ ನಾ ಹೋನೆ ಪಾಯೆ. ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಅವರು ನ್ಯಾಯಾಧೀಶರು ಅಂತೇಳಿ ಒಪ್ಪಲಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಎಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಧೀಶ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಇವತ್ತಿನ ದಿನದಲ್ಲಿ ಈ ಒಂದು ಪ್ರಗತಿಪರ ಚಿಂತಕರು ಯಾವ ರೀತಿ ಹೋರಾಟ ರೋಡಿಗಿಳಿದು ಹೋರಾಟ ಮಾಡ್ತಿದ್ದೀವಿ ಅಂದರೆ ತಮಗೆಲ್ಲರಿಗೂ ಈ ರೈತರ ಘಟನೆಯನ್ನು ಖಂಡಿಸಿ ಕೃಷ್ಣ ತಾಲೂಕಿನ ಎಲ್ಲ ಸಿವಿಧಾನದ ಮೇಲೆ ನಂಬಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ ಜೈಸೆ ಕಿ ಆಪ್ ತಮಾಮ್ ಲೋಗೋಕ್ಕೆ ಬಾತ್ ಮಾಲೂಮ್ ಹೈ ರಿಯಾಸತ್ ಕರ್ನಾಟಕ ಕೆ ಅಂದರ್ ರಾಯಚೂರು ಡಿಸ್ಟ್ರಿಕ್ಟ್ ಕೆ ಜೊ ಡಿಸ್ಟ್ರಿಕ್ಟ್ ಜಡ್ಜ್ ಹೈ ಮಲ್ಲಿಕಾರ್ಜುನ್ ಗೌಡ ಜಿನ್ಹೋನೆ 26 ಜನವರಿ 2022 ಮೇ ಈ ರೈತರ ಘಟನೆಯನ್ನು ಖಂಡಿಸಿ ಕೃಷ್ಣ ತಾಲೂಕಿನ ಎಲ್ಲ ಸಿವಿಧಾನದ ಮೇಲೆ ನಂಬಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.